ವಿದ್ಯೆ ರೂಪ ಗುಣ ಸಂಸ್ಕಾರ ಇದು ಸಿಗ್ಬೇಕಂತೆ. ಸಿಗುದು ಯಾರಿಂದ ಯಾರಿಂದ ಯಾರಿಂದ? ತಂದೆ ತಾಯಿಯಂದ್ರಿಂದ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ? ಸತ್ಯ ಧರ್ಮ ನ್ಯಾಯ ಇದರಲ್ಲಿ ಕಾಣುತ್ತಾ ಇದೆ. ನಮ್ಮ ಈ ವರಕೋಡಿ ಇಲ್ಲಿ ಅರಸ ಯಾರು? ನನ್ನ ತಂದೆ ವರದರಾಜ ಎನ್ನುವ ಹಾಗೆ ಅವರಿಗೆ ಮಗಳಾಗಿ ಹುಟ್ಟಿ ಅವರ ಮನೆ ಎಂಬ ಮಂಟಪದಲ್ಲಿ ಲತೆಯಾಗಿ ಬೆಳೆದವಳು ನಾನು. ಮಂದಾರ ಎನ್ನುವಂತಹ ಹೆಸರು ಅಷ್ಟೇ ಅಲ್ಲ, ಯಾವ ರೀತಿಯ ಕೊರತೆ ಎನ್ನುವುದು ಮಾಡಿರಲಿಲ್ಲ. ನನ್ನ ಜೀವನ ಹಾಳಾಗಬಾರದು ಎನ್ನುವಂತಹ ಉದ್ದೇಶದಿಂದ ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಯೋಗ್ಯವಾದಂತಹ ಗುರುವಿನ ಮೂಲಕ ಕರಗತವನ್ನು ಮಾಡಿಕೊಂಡವಳು ನಾನು. ಗುರುಮಠವನ್ನು ಬಿಟ್ಟು ಅರಮನೆ ಮುಂದೆ ಸೇರಿಕೊಂಡಿದ್ದೇನೆ. ಮನಸ್ಸಿಗೆ ಸಂತೋಷ ಇದೆ, ಆದ್ರೆ ಯಾವತ್ತು ನೋಡಿದ್ರು ನನ್ನ ಜೊತೆ ಸಖಿಯರು ಬರ್ತಾ ಇದ್ದು ಎಲ್ಲಿದ್ದಾರೆ? ಗೆಳತಿ, ಏನು ಏನ್ ಮಾಡ್ತಾ ಇದ್ದೆ? ಕೆಲಸ ಮಾಡ್ತಿದ್ದೆ. ಯಾವ ಕೆಲಸ ಮಾಡ್ತಾ ಇದ್ದೆ? ಹೂವಿನ ಗಿಡಕ್ಕೆ ನೀರಾಕ್ತಿದ್ದೆ. ಹೌದಾ? ನೀನ್ ಇದಾಕಿದ್ರೆ ಮಾತ್ರ ಬದುಕುದು. ನೀನ್ ಮಾಡ್ತಾ ಇದ್ದೆ? ಯಾವ ಕೆಲಸ? ಹೌದಾ, ಕರ್ದದ್ದು ಯಾಕೆ ಗೊತ್ತಾ? ಬಹಳ ವಿಶೇಷವಾದಂತಹ ದಿನ ಇಂದು. ಯಾವ ದಿನ ಹೇಳು ನೋಡುವ? ಸಂಕ್ರಮಣ. ಯಾವ್ದು ಸಂಕ್ರಮಣ? ಗಟ್ಟಿಯಾಗಿ ಮಾತಾಡಿ. ಸಂಕ್ರಮಣ ಅಲ್ಲವೇ ಸಂಕ್ರಮಣ ದಿನ? ಯಾವ ದಿನ ಇವತ್ತು? ಹಾ, ಈ ಸಂಕ್ರಮಣ ದಿನದಂದು ನಾವೆಲ್ಲರೂ ಸೇರಿ ಎಲ್ಲಿಗೆ ಹೋಗ್ತಾ ಇದ್ದವರು? ತಾಯಿ ಮಂತ್ರ ದೇವತೆ. ಖಂಡಿತವಾಗಿ ಹೌದು. ಆ ತಾಯಿಯ ದರ್ಶನವನ್ನು ಮಾಡಿ ಮತ್ತೆ ಮರಳಿ ನಮಗೆ ಬರ್ತಾ ಇದ್ದವರು ನಾವು. ಇನ್ನು ಕೂಡ ಹಾಗೆ ಹೋಗಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿದವಳು ನಾನು. ನನ್ನ ಜೊತೆ ಬರ್ತೀಯೇನೆ? ಹೌದಾ, ನೀನು ಬರ್ತೀನಿ. ನಿನಗೆ ಯಾವ ಹೂವು ಆಗ್ಬಹುದು? ಹೊಯ್ಯುವಾಗ ಮೆಲ್ಲಗೆ ಮಾಡ. ನಿನಗೆ ಯಾವ್ದಾಗ್ಬಹುದು? ಹೌದಾ, ನನ್ನ ಕೈಗೆ ಯಾವ ಹೂವು ಸಿಗ್ತಾ ಅಂತ ನೋಡ್ತೇನೆ. ಹೂಗಳನ್ನು ಕೊಯ್ಯುತ್ತಾ ನೇಯುತ್ತಾ ಮಾಲೆಯನ್ನಾಗಿ ಮಾಡಿ ಸಂತೋಷದಲ್ಲಿ ನಗು ನಗುತ್ತಾ ಆದಷ್ಟು ಬೇಗ ಆ ತಾಯಿಯ ಸನ್ನಿಧಾನಕ್ಕೆ ಹೋಗೋಣ. ಬನ್ನಿ ಹೀಗೆ. ಭಗವಂತ ನೀನೇ ರಕ್ಷಣೆ ಮಾಡು. ಅನುದಿನವೂ ನಿನ್ನ ನಾಮಸ್ಮರಣೆಯಲ್ಲಿ ದಿನ ಕಳೆಯಬೇಕೆಂಬ ಹಂಬಲ ಅಂತರಂಗದಲ್ಲಿ. ನಂದರಾಪುರದ ರಾಜಕುಮಾರರು ಬದುಕುವ ರೀತಿಯನ್ನು ಕಂಡಾಗ, ಈ ನಾಡಿನ ಜನರು ಹೊಗಳುವುದನ್ನು ಕೇಳಿದಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ನಂದನಾಪುರದ ನಂದಾದೀಪಗಳಿಬ್ಬರು, ಸೂರ್ಯಕಾಂತರು ಚಂದ್ರಕಾಂತರು. ಸೂರ್ಯಕಾಂತ ಆಳ್ವಿಕೆ ಮಾಡ್ತಾನೆ ಅಂತೇಳಿ, ಆದ್ರೆ ಚಂದ್ರಕಾಂತ ಬೇಕಾದಂತಹ ಸಲಹೆಯನ್ನು ಕೊಡ್ತಾ ಇದ್ದಾನೆ.
ಎಂಬುದನ್ನು ಕೇಳಿದಾಗ ಸಂತೋಷವಾಗ್ತಾ ಇದೆ. ನನ್ನ ಅಣ್ಣ ಹೇಳಿದಂತ ಒಂದು ಮಾತಿದೆ, ಪ್ರತಿ ದಿನವೂ ಪ್ರತಿ ಕಡೆಗೆ ಹೋಗಿ ಅವರನ್ನೆಲ್ಲ ವಿಚಾರಣೆ ಮಾಡಿ ಬೇಕಾದವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಆದ್ದರಿಂದಲೇ ಮುಂಜಾನೆ ಎದ್ದಿದ್ದೇನೆ, ಕುದುರೆಯನ್ನು ಏರ್ತಾ ಇದ್ದೇನೆ, ಹೋಗ್ತೇನೆ. ಸಂತೋಷವಾಗುತ್ತಾ ಇದೆ. ಆ ತಾಯಿ ಸನ್ನಿಧಾನಕ್ಕೆ ಹೋದವರು ನಾವು, ಭಕ್ತಿಯಿಂದ ಕೈಮುಗಿದು ಬೇಡಿಕೊಂಡವರು ನಾವು, ಅದೆಲ್ಲ ಯೋಚನೆ ಮಾಡುವುದು ಅಷ್ಟು ಹೊತ್ತು ಆ ದೇವಿ ಗುಡಿಯ ಮುಂದೆ ಕೈಮುಗಿದು ಹೇಗೆ ನಿಂತ್ಕೊಂಡಿದ್ದರು ನೀವು? ದೇವರಲ್ಲಿ ಏನ್ ಕೇಳ್ತಾ ಇದ್ದೆ? ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಹೌದಾ? ಒಳ್ಳೆ ಮನಸ್ಸು ನಿನ್ನದು. ನೀನು ಕೇಳ್ತಾ ಇದ್ದೆ? ಹೌದಾ? ಎಷ್ಟು ಸ್ವಾರ್ಥ ನೋಡಿ ಅಂತ. ನಾನು ಮಾತ್ರ ಹಾಗಲ್ಲ, ದೇವಿಯಲ್ಲಿ ಭಕ್ತಿಯಿಂದ ಕೇಳಿಕೊಂಡದ ಇಷ್ಟೇ. ನಾನು ನನ್ನನ್ನು ಮಾತ್ರ ಅಲ್ಲ, ನಮ್ಮೆಲ್ಲರನ್ನು ಚೆನ್ನಾಗಿ ಕಾಯುತ್ತಾ ಬರಬೇಕು, ನಮಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸಬೇಕು, ಅದು ನಿನ್ನ ಮಾತ್ರ ಸಾಧ್ಯ ಎಂದು ಹಾಗೆ ಭಕ್ತಿಯಿಂದ ಕೈ ಹಿಡಿದುಕೊಂಡೆ. ಆದ್ರೆ ಅಪ್ಪ ಹೇಳಿದಂತಹ ಮಾತು, ಮಗಳೇ ಮಂದಾರ, ನೀನು ಎಲ್ಲಿಗೂ ಹೋದ್ರೂ ಕೂಡ ಹೊತ್ತು ಕಳೆಯುವ ಮುನ್ನ ಆದಷ್ಟು ಬೇಗ ಮನೆಗೆ ಬಂದು ಸೇರಿಕೊಳ್ಬೇಕು ಎನ್ನುವ ಹಾಗೆ. ಹೆಣ್ಣು ಮಕ್ಕಳು ನಾವು ತಡ ಮಾಡುದು ಸರಿಯಲ್ಲ, ಆದಷ್ಟು ಬೇಗ ಮನೆಗೆ ಹೋಗೋಣ ಬನ್ನಿ. ಈಗಷ್ಟೇ ಬಂದದ್ದು. ಅವಸರದಲ್ಲಿ ಹೋಗುದ? ಮತ್ತೆ ಹೊರಮನೆಗೆ ಹೋಗುದು ಬೇಡವಾ? ಅಪ್ಪ ಕಾಯ್ತಾ ಇಲ್ವಲ್ಲಿ? ಹೇಗೆ ಬರ್ತಿದ್ವಿ? ಹೇಗೆ ಇಲ್ಲಿ ಗುಳಿಗೆ ಬಂದ್ಮೇಲೆ ಆಟ ಆಡ್ತಿದ್ವಲ್ಲ? ಹೌದು, ಹೇಳವೇ ಇಲ್ಲ. ಖಂಡಿತವಾಗಿ ಹೌದು. ಅದಕ್ಕೆ ಆಟ ಆಡ. ಮತ್ತೆ ಇದೆಂತ ಆಟ ಅಲ್ವಾ? ಕೋಲ್ ಆಟ ಆಡುವಂತ ಹುಚ್ಚೇ ನಿಮ್ಗೆ? ಎಳವೆಯಲ್ಲಿ ಸಣ್ಣ ಮಕ್ಕಳು ನಾವು, ಹೌದಾ? ಯಾವ ಆಟ ಆಡಿದ್ರು ನೋಡಿದ್ರೆ ಚಂದ ಕಾಣ್ತದೆ, ಎಲ್ಲರೂ ಸಂತೋಷ ಪಡ್ತಾರೆ, ಸಣ್ಣ ಮಕ್ಕಳಿಂದ ಹಾಗೆ ಭಾವಿಸಿಕೊಳ್ಳುತ್ತಾರೆ. ಈಗ ನಾವು ಕೋಲಾಟ ಆಡ್ಲಿಕ್ಕೆ ಹೋದ್ರೆ ಏನಾಗ್ತದೆ? ಯಾವ ಸಿಕ್ಕಂತ ಕಾಯ್ತಾರೆ ಕೊಡ್ಲಿಕ್ಕೆ? ಮತ್ತೆ ಏನು ಕೋಲಾಟದ ಹುಚ್ಚು ನಿಮ್ಗೆ? ಎಷ್ಟು ಕೋಲಾಟ ಆಡ್ತೀರಿ ನೀವು? ಸಾಕು ತರಿಸು ನಿಮ್ಗೆ ಕೋಲಾಟ ಆಡಿ. ಹೌದಾ? ಕೋಲಾಟವೇ ಆಡ್ಬೇಕಾ? ಆದ್ರೆ ಒಂದು ಮಾತು, ಬಂದು ಒಂದು ಕಾಡನ್ನು ಸೇರಿದ್ದೇವೆ ನಾವು, ದಟ್ಟವಾದಂತ ಅರಣ್ಯ ಇದು. ಇಲ್ಲಿ ಕೋಲಾಟ ಆಡ್ಬೇಕು ಅಂತ ಇದ್ರೆ ಕೋಲು ಬೇಡ್ಬೇಡಿ. ಆಗ್ಲೇ ತಂದಿದ್ದೇನಲ್ಲ. ಹೌದಾ? ಸಿದ್ಧತೆ ಮಾಡಿದ್ದೀಯ? ಎಲ್ಲಿದೆ ಕೋಲು? ಕೋಲಾಟ ಇದು ಕೋಲಾಟ.